ವಿಜಯಪುರದಲ್ಲಿ ವಕ್ಫ್ ನೋಟಿಸ್ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ನೋಟಿಸ್ ನೀಡಿದ ವಿಚಾರಕ್ಕೆ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ವಕ್ಫ್ ಬೋರ್ಡ್ ಅಂತಹ ಯಾವುದೇ ಪ್ರಯತ್ನಕ್ಕೂ ಕೂಡ ಮುಂದಾಗಿಲ್ಲ. ರೈತರಿಗೆ ಮಂಜೂರಾಗಿರುವ ಭೂಮಿ ವಾಪಸ್ ಪಡೆಯಲ್ಲ. ರಾಜ್ಯದಲ್ಲಿ 14201 ಎಕರೆ ವಕ್ಫ್ ಆಸ್ತಿ ಇದೆ. ಇದರಲ್ಲಿ 773 ಎಕರೆ ವಕ್ಫ್ ಬೋರ್ಡ್ ಹೆಸರಿನಲ್ಲಿದೆ. ಉಳಿದವು ಸಮುದಾಯದಿಂದ ಇತರ ಸಂಘಟನೆಗಳ ಹೆಸರಿನಲ್ಲಿದೆ. ಇಂತಹ ಭೂಮಿಯನ್ನು ಬೋರ್ಡ್ ಸುಪರ್ದಿಗೆ ಪಡೆಯಲು ಮನವಿ ಮಾಡಿತ್ತು. ಇದೇ ಈಗ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ಆದರೆ ನಮ್ಮ ಸರ್ಕಾರ ಯಾವುದೇ ರೈತರಿಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ವಕ್ಫ್ ಸಚಿವ ಜಮೀರ್ ಅಹಮದ್ ಕೂಡ ಈ ವಿಚಾರವನ್ನು ಹೇಳಿದರು. ಬಿಜಾಪುರದಲ್ಲಿ ವಕ್ಫ್ ಸಂಸ್ಥೆಗೆ ಸೇರಿರುವಂತಹ ಜಮೀನು 1973 ಮತ್ತು 74ನೇ ಇಸವಿಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು ಆಸ್ತಿಗಳು ವಕ್ಫ್ ಆಸ್ತಿಗಳು ಅಂತೇಳಿ ನೋಟಿಫಿಕೇಶನ್ ಮಾಡಿದ್ದಾರೆ. ಅದರಲ್ಲಿ 14201 ಎಕರೆ 14201 ಎಕರೆ ಇವತ್ತು ವಕ್ಫ್ ಆಸ್ತಿ ಅಂತ ನೋಟಿಫಿಕೇಶನ್ ಆಗಿದೆ. ಈ ನೋಟಿಫಿಕೇಶನ್ ಪೈಕಿ ವಕ್ಫ್ ಸಂಸ್ಥೆ ಅವರ ಹೆಸರಿಗೆ ಮ್ಯುಟೇಷನ್ ಆಗಿರೋದು ಮತ್ತು ಅವರ ಪೊಸೆಷನ್ ಅಲ್ಲಿರೋದು ಬರೀ 773 ಎಕರೆ ಮಾತ್ರ, ಬರೀ 773 ಎಕರೆ ಮಾತ್ರ. ಅದು ಅಲ್ಲದೆ ಕೆಲವು ಆಸ್ತಿಗಳು ಮುಸ್ಲಿಂ ಸಮುದಾಯದ ಹೆಸರಿನಲ್ಲಿದ್ದಾವೆ ಅಥವಾ ಮುಸ್ಲಿಂ ಸಮುದಾಯದ ಸಂಸ್ಥೆಗಳ ವಶದಲ್ಲಿದ್ದಾವೆ. ಏನು ಹಂಗಂದ್ರೆ ಅಂತ ನೀವು ಕೇಳ್ಬೋದು. ಕೆಲವು ದರ್ಗಾ ಹತ್ರ ಇದ್ದಾವೆ, ಇನ್ ಕೆಲವು ಕಬರ್ಸ್ತಾನ್ ಆಗಿದ್ದಾವೆ, ಇನ್ ಕೆಲವು ಮಸೀದಿ ವಶದಲ್ಲಿದ್ದಾವೆ, ಇನ್ ಕೆಲವು ಈದ್ಗಾ ಮೈದಾನವಾಗಿ ಮುಂದುವರೆದಿದ್ದಾವೆ. ಇದು ಮುಂದುವರ್ಕೊಂಡು ಬಂದಿದೆ. ಈಗ ನಾವಿವತ್ತು ಚರ್ಚೆ ಮಾಡಿ ಸುಮಾರು ಈ ರೀತಿಯಾಗಿ 1319 ಎಕರೆ ಯಾವುದೇ ವೈಯಕ್ತಿಕ ಯಾರು ಕೂಡ ಅನುಭೋಗದಲ್ಲಿ ಇಲ್ಲ. ಈಗ ನಾವು ನೋಟಿಸು ಕೊಟ್ಟೂ ಇಲ್ಲ, ಕೊಡಬೇಕು ಅನ್ನೋ ಉದ್ದೇಶನೂ ಇಲ್ಲ. ಯಾರಿಗೂ ಕೂಡ ಇದು ನೋಟಿಸ್ ಕೊಡಬೇಕು ಅನ್ನುವಂಥದ್ದು ವಕ್ಫ್ ಸಚಿವರು ಕೂಡ ಎಲ್ಲೂ ಹೇಳಿಲ್ಲ. ಅದು ಅವರ ಸೂಚನೆಯೂ ಆಗಿಲ್ಲ, ಸರ್ಕಾರದ ಉದ್ದೇಶವೂ ಅಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ರೈತರಿಗೆ ಮಂಜೂರಾಗಿರುವ ಜಮೀನನ್ನು ವಾಪಸ್ ಪಡೀತಕ್ಕಂಥ ಪ್ರಶ್ನೆ ಇಲ್ಲ. ಆ ರೀತಿಯಾಗಿ ವಕ್ಫ್ ಸಚಿವರು ಹೇಳಿಲ್ಲ. ಇದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಾವೆಲ್ಲ ಮಾತಾಡಿದಾಗ ಇದೇ ವಿಷಯ ಸ್ಪಷ್ಟವಾಗಿ ಬಂದಿದೆ. ನಾನು ವಕ್ಫದಳದಂತ ಒಂದು ಕೆಲವು 4-5 ತಿಂಗಳ ಹಿಂದೆಯಿಂದ ಇಟ್ಕೊಂಡು ಬಂದೆ. ಕಾರಣ ಅಂದರೆ ವಕ್ಫದಳದ ಕಾರಣ ಅಂದರೆ ಟೋಟಲ್ ವಕ್ಫ ಆಸ್ತಿ ಇದ್ದಿದ್ದು, ದಾನಿಗಳು ದಾನ ಮಾಡಿರೋದು, ಭಾಳ ಜನಗಳು ತಲೆಯಲ್ಲೇನಿದೆ ಈ ವಕ್ಫ ಆಸ್ತಿಯೆಲ್ಲ ಸರ್ಕಾರ ಕೊಟ್ಟಿದೆ ಅಂತ ಒಂದು ತಲೆಯಲ್ಲಿದೆ. ಸರ್ಕಾರದು ಒಂದು ಇಂಚು ನಮ್ಮ ಜಾಗ ಇಲ್ಲ, ಒಂದು ಇಂಚು ಜಾಗ ಇಲ್ಲ. ಬರೀ ಮಶಾನ ಖಬರಸ್ತಾನಿಗೆ ಬಿಟ್ಟು 2017 ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಖಬರಸ್ತಾನಕ್ಕೆ, ಮಶಾನಕ್ಕೆ, ಚರ್ಚ್ಗೆ ಸಂಬಂಧಪಟ್ಟಂಗೆ ಎಲ್ಲನ ಖಬರಸ್ತಾನ ಜಾಗ ಬೇಕಂದ್ರೆ ಸರ್ಕಾರಿ ಜಾಗ ಕೊಡಬೇಕಂತ ಆದೇಶ ಮಾಡಿರೋದು 2017. ಅದು ಬಿಟ್ಟು ನಾವು ಖಬರಸ್ತಾನ ಬಿಟ್ಟು ಒಂದು ಇಂಚು ವಕ್ಫಲ್ಲಿ ತೊಗೊಂಡಿಲ್ಲ. ವಕ್ಫಲ್ಲಿ ದಾನಿಗಳು ದಾನ ಮಾಡಿರೋದು ಟೋಟಲ್ ನಮ್ಮ ರಾಜ್ಯದಲ್ಲಿ ವಕ್ಫ್ ದಾನ ಮಾಡಿರೋದು 1,12,000 ಎಕರೆ ವಕ್ಫ್ ಕೊಟ್ಟಿದ್ದಾರೆ, ದಾನ ಮಾಡಿದ್ದಾರೆ ದಾನಿಗಳು ದಾನ ಮಾಡ್ಕೊಳ್ಳೋದು. ಅದ್ರಲ್ಲಿ ನಮ್ಗೆ ಉಳಿದಿರೋದೆ 23,860 ಎಕರೆನೇ ಉಳ್ಕೊಂಡಿರೋದು. ಆ ಉಳಿದಿರೋ ಜಾಗ ಅಟ್ಲೀಸ್ಟ್ ನಾವು ಇನ್ನು ಹೋಗ್ಬಾರ್ದು ಅಂತ ಹೇಳಿಬಿಟ್ಟು ಆ ಡಾಕ್ಯುಮೆಂಟ್ ಸರಿಪಡಿಸ್ಕೊಳ್ಳೋಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ವಕ್ಫದಳತ್ ಮಾಡಿ ಇದು 9ನೇ ವಕ್ಫದಳತ್. ನಾನು ಬಿಜಾಪುರಲ್ಲಿ ಇಟ್ಕೊಂಡಿದ್ದು, ಬಿಜಾಪುರಲ್ಲಿ ಮಾಡಿದೆ, ಗುಲ್ಬರ್ಗ ಮಾಡಿದೆ, ಯಾದಗಿರಿ ಮಾಡಿದೆ, ಹುಬ್ಳಿ ಮಾಡಿದೆ, ಧಾರವಾಡ ಮಾಡಿದೆ, ಕಾರವಾರ ಮಾಡಿದೆ, ಹಾವೇರಿ ಮಾಡಿದೆ, ಗದಗ ಮಾಡಿದೆ. ಇದು 9ನೇ ವಕ್ಫದಳತ್. ನಾನು ಬಿಜಾಪುರ 8 ತಾರೀಕಿಗೆ ವಕ್ಫದಳತನ ಹಮ್ಮಿಕೊಂಡಿದ್ದು. 9ನೇ ತಾರೀಕು ಏನು ಮಾಡ್ತೀವಿ ನಾವು ವಕ್ಫದಳತ ಆದ ತಕ್ಷಣ ನಾವು ಅರ್ಜಿಗಳು ತರ್ತೀವಿ, ನಮ್ಮ ಆಸ್ತಿಗಳು ಏನೇನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅದು ತೊಗೊಂಡು ಏನು ಮಾಡ್ತೀವಿ 9ನೇ ತಾರೀಕಿಗೆ ನೆಕ್ಸ್ಟ್ ಡೇ ಅಕ್ಟೋಬರ್ 9ನೇ ತಾರೀಕಿಗೆ ಆಲ್ ಡಿ ಸಿ ಜೊತೆ ಮೀಟಿಂಗ್ ಇಟ್ವಿ. ಅದ್ರ ಆಹ್ವಾನ ಮನೆ 14ವರೆಗೂ ಕೊಟ್ಟಿದ್ವಿ ನಾವು, ಎಲ್ಲ MLAಗಳು ಕೊಡ್ತೀವಿ. ಈಗ ಧಾರವಾಡಲ್ಲೂ ಹುಬ್ಳಿ ಧಾರವಾಡಲ್ಲೂ ನಾವು ವಕ್ಫದಳತ ಮಾಡಿದ್ವಿ. ಮನೆ ನಮ್ಮ MLA ಶಾಸಕರು ಇವರು ನಮ್ಮ ಬೆಲ್ಲದವರು ಬೆಲ್ಲದವರ ಡಿ ಸಿ ಮೀಟಿಂಗಲ್ಲಿ ಬಂದಿದ್ರು ಸರ್, ಬೆಲ್ಲದವರು ಬಂದಿದ್ರು.
ನಮ್ ಕಾರಣ ಏನಕ್ಕಂದ್ರೆ ನಾವು ಒಪ್ಪದಲತ್ ಮಾಡ್ತಾ ಇರೋದು, ನಾವ್ ಯಾರು ರೈತರ ಜಗ ಇರ್ಲಿ ಬೇರೆ ಜಗ ಇರ್ಲಿ ಯಾರ ಜಗನು ನಾವು ತಗೊಳ್ಳಕ್ಕೆ ಕರೆದಿದ್ದೆ ಸರ್, ಅವನ್ನ ಮಾಡಿದೆ ಯತ್ನಾಳ್ ಅವ್ರಿಗೆ. ಅವ್ರ ಯತ್ನಾಳ್ ಅವ್ರಿಗೆ ಏನಾರ ರೈತರ ಬಗ್ಗೆ ಹಿಂಗ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ರೆ ಅವತ್ತು ಆ ಮೀಟಿಂಗ್ ಅಲ್ಲಿ ಬರ್ಬೇಕಾಗಿತ್ತು ಅವರು. ಅದ್ ಬಿಟ್ಟು ಅವರು ಒಂಬತ್ತನೇ ತಾರೀಕು, ನಾವು ಅಕ್ಟೋಬರ್ ಒಂಬತ್ತನೇ ತಾರೀಕು ನಾವು ಡಿಸಿಸ್ ಮೀಟಿಂಗ್ ಮಾಡಿರೋದು, ಇವ್ರು ನಾಲ್ಕು ದಿನ ಆದ್ಮೇಲೆ ಒಂದು ಸಭೆ ಮಾಡ್ತಾರೆ, ನಾಲ್ಕು ದಿನ ಸಭೆ ಮಾಡಿದ್ಮೇಲೆ ಹೇಳ್ತಾರೆ ಅವನ ಕೊಟ್ಟಿದ್ದೀವಿಲ್ಲ ನಾವು. ಈ ಥರ ಬರ್ತಾವ್ರೆ ಜಮೀರ್ ಅಹಮದ್ ಖಾನ್ ಅಂತ 15 ದಿನ ಹಿಂದೆ ನೋಟಿಸ್ ಕೊಟ್ಟು ಇವ್ರಿಗೂ ಅವನ ಕೊಟ್ಟಿದ್ದೀವಿ, ಇವ್ರು ಬರಬೇಕಾಗಿದ್ದು. ಅದೇ ಥರ ಬೆಲ್ಲತ್ತವ್ರು ಬಂದಿದ್ರು ಆ ಮೀಟಿಂಗಲ್ಲಿ, ಬೆಲ್ಲತ್ತವ್ರು ಬಿ ಜೆ ಪಿ ಎಮ್ ಎಲ್ ಎ ತಾನೆ, ಅವರು ಬಂದು ಕೂತ್ಕೊಂಡ್ರಿ. ಬಿಜಾಪುರದ್ದು ನಾವು ಒಪ್ಪದಲತ್ ಮಾಡಿದ ಕಾರಣ ಅಂದರೆ ನಮ್ಮ ಒಪ್ತು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ 1266 ಖಾತೆಗಳು ಆಗಬೇಕಾಗಿತ್ತು, 1266 ಖಾತೆಗಳು ಆಗಬೇಕಾಗಿತ್ತು. ಆರ್ ಡಿ ಪಿ ಆರಲ್ಲಿ 1012 ಖಾತೆಗಳು ಆಗಬೇಕಾಗಿತ್ತು. ಮುನ್ಸಿಪಾಲ್ಟಿದು 222 ಖಾತೆಗಳು ಪೆಂಡಿಂಗ್ ಇತ್ತು. ಯಾವುದಲ್ಲಿ ಮನೆ ಕೃಷ್ಣಬೈರೇಗೌಡರು ಡೀಟೇಲ್ ಆಗಿ ಹೇಳಿದ್ದಾರೆ, 14,000 ಎಕರೆದಲ್ಲಿ ಬರೇ ಒಬ್ದು ಉಳ್ಕೊಂಡಿರೋದು 773 ಎಕರೆನೇ ಉಳ್ದಿರೋದು.